ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿಯ ಭೂಗೋಳಶಾಸ್ತ್ರದಲ್ಲಿ ಅಧ್ಯಾಯ 5 ಭಾರತದ ಜನಸಂಖ್ಯೆ. ಬಹುಶಃ ಪ್ರತಿ ರಾಷ್ಟ್ರ ಆರ್ಥಿಕ ಅಭಿವೃದ್ಧಿಯಲ್ಲಿ ಸರ್ವತೋಮುಖವಾಗಿ ಬೆಳವಣಿಗೆ ಆಗಬೇಕಾದರೆ ನೈಸರ್ಗಿಕ ಸಂಪನ್ಮೂಲ ಎಷ್ಟು ಮುಖ್ಯನೋ ಅಷ್ಟೇ ಮಾನವ ಸಂಪನ್ಮೂಲ ಅಷ್ಟೇ ಮುಖ್ಯ. ಹಾಗಾಗಿ ಈ ಭಾರತದ ಜನಸಂಖ್ಯೆಯಲ್ಲಿ ಈಗಾಗಲೇ 4 ಹಂತಗಳ ಕುರಿತು ನಾವು ಹೇಳಿದ್ವಿ. ನಾವು ಜನಸಂಖ್ಯೆ ಬೆಳವಣಿಗೆ ಯಾವ ತರ ಪ್ರಭಾವದಲ್ಲಿ ಆಗಿದೆ ಈ ಹಿಂದಿನ ತರಗತಿ. ಈಗ ತೀವ್ರ ಗತಿಯ ಜನಸಂಖ್ಯೆ ಬೆಳವಣಿಗೆಗೆ ಕಾರಣಗಳು ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ 2 ಕಾರಣ. ಒಂದು ಅಧಿಕ ಜನರ ಪ್ರಮಾಣ, ಇನ್ನೊಂದು ಕಡಿಮೆ ಮರಣ ಪ್ರಮಾಣ. ಅಧಿಕ ಜನರ ಪ್ರಮಾಣ ಅಂದ್ರೆ 1901 ಪ್ರತಿ 1000 49.2% ಜನರ ಪ್ರಮಾಣ, 2011 ವೇಳೆಗೆ 22.22 ಇಳಿಕೆ ಆಗಿದೆ. ಅದೇ ಅವಧಿಯಲ್ಲಿ ಮರಣದ ಪ್ರಮಾಣ ಅತಿ ಕಡಿಮೆ ಆಗಿದ್ದು ಅದು ಜನಸಂಖ್ಯೆ ಸ್ಫೋಟಕ್ಕೆ ಕಾರಣವಾಗಿದೆ. ಅಂದ್ರೆ 2011 22.22 ಇಳಿಕೆ ಆಗಿದೆ, ಅದೇ ವೇಳೆಯಲ್ಲಿ ಮರಣದ ಪ್ರಮಾಣ ಅತಿ ಕಡಿಮೆಯಾಗಿದ್ದು ಅದು ಜನಸಂಖ್ಯೆ ಸ್ಫೋಟಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಅಧಿಕ ಜನನ ಪ್ರಮಾಣಕ್ಕೆ ಕಾರಣಗಳು ಯಾವ್ಯಾವು? ಬಹುಶಃ ಅಧಿಕ ಪ್ರಮಾಣ ಅಧಿಕ ಜನನ ಪ್ರಮಾಣಕ್ಕೆ ಕಾರಣವಾಗಿರತಕ್ಕಂಥ ಅಂಶಗಳು ಬಾಲ್ಯ ವಿವಾಹ, ಸಾರ್ವತ್ರಿಕ ವಿವಾಹ, ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆ, ಅವಿಭಕ್ತ ಕುಟುಂಬ, ಅನಕ್ಷರತೆ, ಬಹುಪತ್ನಿತ್ವ, ಕೃಷಿ ಪ್ರಧಾನ ವೃತ್ತಿ, ಬಡತನ, ನಗರೀಕರಣ ಪ್ರಕ್ರಿಯೆ, ಉಷ್ಣವಾಯುಗುಣ, ಈ ಎಲ್ಲ ಅಂಶಗಳು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅಧಿಕ ಜನನ ಪ್ರಮಾಣಕ್ಕೆ ಕಾರಣವಾಗಿದೆ. ವಿದ್ಯಾರ್ಥಿಗಳೇ, ಅಧಿಕ ಜನನ ಪ್ರಮಾಣಕ್ಕೆ ಕಾರಣವಾಗಿರತಕ್ಕಂಥ ಅಂಶಗಳಲ್ಲಿ ಬಾಲ್ಯ ವಿವಾಹ ಅಂದ್ರೆ ಬೇಗ ಮದುವೆ ಆಗುವುದು. ಅಂದ್ರೆ ಈಗ ಸರ್ಕಾರನ ಹೇಳಿದೆ, ಮಹಿಳೆಯರಿಗೆ 18 ವರ್ಷ, ಪುರುಷರಿಗೆ 21 ವರ್ಷ ಅಂತ. ಹಾಗೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರು ಹೆಣ್ಣು ಋತುಮತಿ ಆದ ತಕ್ಷಣ ಬಹುಶಃ 12-13 ವರ್ಷದಲ್ಲೇ ಆ ಋತುಮತಿ ಆಗಿ 1 ವರ್ಷ 2 ವರ್ಷಕ್ಕೆ ಮದುವೆ ಮಾಡ್ಬಿಡ್ತಾರ, ಬಾಲ್ಯ ವಿವಾಹದಲ್ಲಿ ಮದುವೆ ಮಾಡ್ಬಿಡ್ತಾರ. ಆ ಹೆಣ್ಣಿನ ಒಂದು ಸಂತಾನೋತ್ಪತ್ತಿ ಅವಧಿ ಜಾಸ್ತಿ ಆಗುತ್ತೆ, ಅಧಿಕ ಜನನ ಅಂದ್ರೆ ಹೆಚ್ಚು ಮಕ್ಕಳನ್ನ ಹೇರ್ತಾಳ. ಬಾಲ್ಯ ವಿವಾಹ ಅತ್ಯಂತ ಅಧಿಕ ಜನನ ಪ್ರಮಾಣಕ್ಕೆ ಕಾರಣವಾಗಿರ್ತಕ್ಕಂಥ ಅಂದ್ರೆ ಬಾಲ್ಯ ವಿವಾಹ ಬೇಗ ಮದುವೆ ಮಾಡೋದ್ರಿಂದ ಹೆಣ್ಣಿಂದು ಅಕ್ಕಿನ ಸಂತಾನೋತ್ಪತ್ತಿ ಅವಧಿ ಜಾಸ್ತಿ ಆಗಿಬಿಡ್ತು. ಹಾಗಾಗಿ ಅಧಿಕ ಜನನ ಪ್ರಮಾಣಕ್ಕೆ ಬಾಲ್ಯ ವಿವಾಹವು ಒಂದು ಕಾರಣ. ಇನ್ನು ಸಾರ್ವತ್ರಿಕ ವಿವಾಹ, ಬಹುಶಃ ಈ ಸಾರ್ವತ್ರಿಕ ಒಂದು ತಕ್ಷಣ ಹಳ್ಳಿಗಳಲ್ಲಿ ಮಾಡ್ತಾರೆ, ಸಾರ್ವತ್ರಿಕವಾಗಿರ್ತಕ್ಕಂಥ ವಿವಾಹವನ್ನು ಮಾಡ್ತಾರೆ. ಅಂದರೆ ಖರ್ಚು ಕಡಿಮೆ ಆಗುತ್ತೆ. ನಾವು ಸಾರ್ವತ್ರಿಕ ಗುಡಿಗಳಲ್ಲಿ ಸಾಮೂಹಿಕ ವಿವಾಹಗಳನ್ನು ಇಟ್ಕೊಂಡಿದ್ದಾರೆ, ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರೆ ಆಗಿಬಿಡುತ್ತೆ. ಈಗೆಲ್ಲ ಆ ಸಾರ್ವತ್ರಿಕ ವಿವಾಹವನ್ನು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ ಪೂರ್ವದಲ್ಲಿ ಆ ಹೆಣ್ಣು ಮತ್ತು ಗಂಡಿನ ವರ್ಷದ ನಿರ್ದಿಷ್ಟ 18 ವರ್ಷ ಹೆಣ್ಣು ಮಕ್ಕಳಿಗಿದ್ರೆ, 21 ವರ್ಷ ಗಂಡು ಮಗುವಿಗಿದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗುತ್ತೆ. ಮೊದಲು ಅಂದಿರಲಿಲ್ಲ, ಸುಮಾ ರಿಜಿಸ್ಟ್ರೇಷನ್ ಆಯ್ತಾ ಮದುವೆ ಮಾಡಬೇಕು. ಅಂದ್ರೆ ಸಾರ್ವತ್ರಿಕ ವಿವಾಹವನ್ನು ಕೂಡ ಜನನ ಪ್ರಮಾಣಕ್ಕೆ ಅಧಿಕ ಜನನ ಪ್ರಮಾಣಕ್ಕೆ ಕಾರಣವಾಗಿರಬೇಕು. ಇನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆ. ವಿದ್ಯಾರ್ಥಿಗಳೇ, ಇದು ಬಹಳ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮೂಢನಂಬಿಕೆ ಅನ್ನೋದೇನಿದೆ. ಬಹುಶಃ ನಾವು ಮುಕ್ತಿ ಸಿಗಬೇಕಾದ್ರೆ ಬಹುಶಃ ಈ ಧಾರ್ಮಿಕ ಸಾಮಾಜಿಕ ಮೂಢನಂಬಿಕೆಯಲ್ಲಿ ನಾವು ಮದುವೆ ಆಗಬೇಕು, ಮದುವೆ ಆಗಿ ಧಾರ್ಮಿಕವಾಗಿರ್ತಕ್ಕಂಥ ಸಾಮಾಜಿಕ ಮೂಢನಂಬಿಕೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಬಹುಶಃ ಮದುವೆ ಆಗಿಬಿಡ್ತವೆ. ಆಗಿದ ತಕ್ಷಣ ನಮ್ಮ ಮೂಢನಂಬಿಕೆ ಏನಿದೆ, ನಮಗೆ ಮುಂದೆ ಕಿಚ್ಚ ಇಡೇಕಾರ ಒಬ್ಬ ಮಗ ಬೇಕು, ಮತ್ತದು ಮದುವೆ ಮಾಡ್ತೇವೆ, 3-4 ಹೆಣ್ಣಾಗುತ್ತೆ, 4
ಹೆಣ್ಣಿನ ಮೇಲೆ ಗಂಡು ಹುಡುಗಿದ್ರೆ ಬಹಳ ಅದೃಷ್ಟ ಅಂತ ಈ ಮೂಢನಂಬಿಕೆ. ಅದರಿಂದಲೂ ಕೂಡ ಅಧಿಕ ಜನನ ಪ್ರಮಾಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅವಿಭಕ್ತ ಕುಟುಂಬ. ಈಗ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ವಿಭಕ್ತ ಕುಟುಂಬ. ಬಹುಶಃ ನಾಲ್ಕು ಮಂದಿ ನಾಲ್ಕು ಐದು ಮಂದಿ ಹಣ ತಮ್ಮಿರ್ತಾರೆ, ಹಿರಿಯ ತಪ್ಪತ್ತೆ ಎಚ್ಚರಿಕೆ ಮಾಡ್ತಾನೆ, ಅಂತ ಕಷ್ಟ ಗೊತ್ತು ಕುಟುಂಬದ ಒಂದು ಎಚ್ಚರಿಕೆ ಮಾಡೋಣ. ಎಷ್ಟು ಖರ್ಚಾಗುತ್ತೆ ಎಷ್ಟು ಈ ಮೂವರು ಏನು ಖರ್ಚಿರಲ್ಲ. ಅವ್ರೇನಂದ್ರೆ ಬೆಳಗ್ಗೆ ಎದ್ದು ಊಟ ಮಾಡ್ಕೊಂಡು ವ್ಯವಸಾಯ ಮಾಡೋದು, ಸಾಯಂಕಾಲ ಬಂದು ಮನೆ ಬುಕ್ ಮಾಡೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅವಿಭಕ್ತ ಕುಟುಂಬ ಪ್ರತಿ ತರ ಆದಾಗ ಎಷ್ಟನ್ನೋದು ಗೊತ್ತಾಗೋದಿಲ್ಲ ಅವ್ರಿಗೆ. ದುಡಿಯೋದಷ್ಟೇ ಬರ್ತು, ಉಣ್ಣದಷ್ಟೇ ಬರ್ತು, ಹುಟ್ಟಿದ ಮಗುವಿಗೆ ಏನು ದೇವ್ರ ಊರು ಮೇಸರಿಲ್ಲ. ಇರಲಿ, ಎರಡು ಲಕ್ಷ ನಾಲ್ಕು ಮಕ್ಕಳಿಗೆ ಆರು ಮಕ್ಕಳಿಗೆ ಈ ರೀತಿ ಅವಿಭಕ್ತ ಕುಟುಂಬ ಕೂಡ ಅಧಿಕ ಜನನ ಪ್ರಮಾಣಕ್ಕೆ ಕಾರಣ. ಇನ್ನು ಅನಕ್ಷರತೆ ನನಗೆ ಗೊತ್ತಲ್ಲ. ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಹಳ್ಳಿಗಳಲ್ಲಿ ನರ್ಸ್ಗಳಾಗಿ ಬಹುಶಃ ಪಿ ಯು ಸಿ ಎಸ್ ಎಲ್ ಸಿ ಓದಿದ ವಿದ್ಯಾರ್ಥಿನಿಯನ್ನು ಒಂದು ಇದನ್ನು ತಗೊಂಡಿದ್ದಾರೆ ಆಸ್ಪತ್ರೆಗಳಲ್ಲಿ. ಅವ್ರನ್ನ ಸರ್ವೆ ಮಾಡಿದ್ರು, ಯಾವ ಮನೆಯಲ್ಲಿ ಗರ್ಭಿಣಿ ಆಗಿದ್ದಾರೆ, ಆ ಗರ್ಭಿಣಿ ಆ ಮಗ ಎಷ್ಟು ಮಕ್ಕಳಾಗಿದ್ದಾರೆ, ಎರಡಾಗ್ಯವ ಒಂದಾಗಿದ್ದೋ ಒಂದಾದ್ಮೇಲೆ ಎರಡನೇ ಡಿಲೇವರಿ ಆಗಿದ್ದಾರೆ, ಆಪರೇಷನ್ ಮಾಡಿಸ್ಕೊಳ್ಳಮ್ಮ ನಿನಗೆ ಇಂತಿಂತ ಸವಲತ್ತು ಕೊಡೋದವು ಅಂತ ಒಂದು ಇದು ಅನಕ್ಷರತೆ ಏನಿದೆಯಲ್ಲ ಅದನ್ನು ಗೊತ್ತಿಲ್ಲದೆ. ಯಾಕಂದರೆ ನಮ್ಮ ರಾಷ್ಟ್ರ ಅತ್ಯಂತ ಚಿಕ್ಕ ಹಳ್ಳಿಗಳಲ್ಲಿ ಕೂಡಿರ್ತಕ್ಕಂಥ ರಾಷ್ಟ್ರ, ಅದರಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ, ಮಹಿಳೆಯರಿಗೆ ಏನು ಗೊತ್ತಿಲ್ಲ, ಅನಕ್ಷರತೆ ಓದು ಕೂಡ ಹೆಚ್ಚು ಕಡಿಮೆ ಇರತಕ್ಕಂಥ ಒಂದು ಅವಧಿಯಲ್ಲಿ ಬಹುಶಃ ಅನಕ್ಷರತೆ ಕೂಡ ಅಧಿಕ ಜನನ ಪ್ರಮಾಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು, ಅಧಿಕ ಜನನ ಪ್ರಮಾಣಕ್ಕೆ. ಹಾಗಾಗಿ ಹೆಣ್ಣು ಇತ್ತೀಚಿನ ದಿನಗಳಲ್ಲಿ ಸರಿಸಮಾನವಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಹಾಗಾಗಿ ಮಕ್ಕಳ ಸಂಖ್ಯೆ ಜನನ ಪ್ರಮಾಣ ಕಡಿಮೆಯಾಗಿದೆ, ಹಾಗಾಗಿ ಅನಕ್ಷರತೆ ಕೂಡ ಜನನ ಪ್ರಮಾಣಕ್ಕೆ ಕಾರಣವಾಗಿದೆ. ಇನ್ನು ಬಹುಪತ್ನಿತ್ವ ಕೋಶ ನಮ್ಮ ಅಜ್ಜಕ್ಕಾಗುತ್ತೆ, ಬಹುಪತ್ನಿತ್ವ ಕೂಡ ಅಧಿಕ ಜನನ ಪ್ರಮಾಣಕ್ಕೆ ಕಾರಣ ಇದೆ. ಯಾಕಂದರೆ ಒಬ್ಬ ಮತ್ತು ಮದುವೆ ಆದ ತಕ್ಷಣ ಎರಡು ಮೂರು ಹೆಣ್ಮಕ್ಳು ಹೋಗ್ತಾರೆ, ಗಂಡ ಅಂತ ಮತ್ತೊಂದು ಮದುವೆ ಆಕೆ ಒಂದು ಎರಡು ಮೂರು ಹೆಣ್ಮಕ್ಳು ಹಿಡಿಬೋದು ಅಥವಾ ಆಕೆ ಒಂದು ಗಂಡು ಮಕ್ಕಳನ್ನ ಹಿಡಿಬೋದು. ಆದರೆ ಮೂರು ಹೆಣ್ಮಕ್ಳು ಆಗ್ತಾರೆ, ಒಂದ ಗಂಡು ಮಕ್ಕಳ ಇನ್ನೊಂದು ಎರಡು ಹಿಡಿಬೋದು. ಅಂದರೆ ಬಹುಪತ್ನಿತ್ವದಿಂದ ಕೂಡ ಅಧಿಕ ಜನನ ಪ್ರಮಾಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನು ನಮ್ಮದು ಕೃಷಿ ಪ್ರಧಾನವಾಗಿರ್ತಕ್ಕಂಥದ್ದು, ಇಲ್ಲಿ ಕೃಷಿ ಈ ಒಂದು ಉದ್ಯೋಗದಲ್ಲಿ ಕೃಷಿಯವಾಗಿರ್ತಕ್ಕಂಥ ಒಂದು ಈ ಒಂದು ಉದ್ಯೋಗದಲ್ಲಿ ಕೃಷಿಗೆ ಎಷ್ಟು ಜನರಿದ್ದರೂ ಕಡಿಮೆ. ಹಾಗಾಗಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ವೃತ್ತಿ ನಮ್ಮಲ್ಲಿ ಶೇಕಡ 70% ಇರೋದ್ರಿಂದ ಅಧಿಕ ಜನನ ಪ್ರಮಾಣಕ್ಕೆ ಕಡೆ ಎರಡೇ ಮೂರು ಕೂಡ ನಾಲ್ಕು ಕೋಟಿ ಕೂಡ. ಅಂದರೆ ಈ ಕೃಷಿ ಪ್ರಧಾನವಾದ ವೃತ್ತಿಯಲ್ಲಿ ಮನೆಗೆ ಮಕ್ಕಳು ಇದ್ರೆ ದಂಡ ಅಲ್ಲ ಅನ್ನೋ ಒಂದು ದೃಷ್ಟಿ. ಇನ್ನು ಬಡತನ, ಬಹುಶಃ ಇದು ಬಡತನ ಕೂಡ ಕಿತ್ತು ತಿನ್ನುವಂಥ ಬಡತನ ಜನರಲ್ಲಿ ಮಕ್ಕಳು ಹೆಚ್ಚಿಗಾದ ಎಲ್ಲರ ಬಗ್ಗೆ ವಿಚಾರ ಮಾಡೋ ಹೆಚ್ಚಿಗೆ ಆಗೋ ಒಳ್ಳೆಯದಂತ ವಿಚಾರ ಮಾಡ್ತಾ ಹೊರತು ಬಡತನ ನಮ್ಮ ನಿರ್ಮೂಲನೆ ಆಗುತ್ತೆ. ಹಿರಿಯರು ನಾಲ್ಕೈದು ಮನೆಯಲ್ಲಿ ಇದ್ರಂದ್ರೆ ಒಳ್ಳೆಯದನ್ನು ಶಿಕ್ಕೊಂಡು ಬಡತನಕ್ಕೂ ಕೂಡ ಅಧಿಕ ಜನನ ಪ್ರಮಾಣ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನು ನಗರೀಕರಣದ ಪ್ರಕ್ರಿಯೆ, ಬಹುಶಃ ನಮ್ಮ ರಾಷ್ಟ್ರ ಇವತ್ತು ಬೆಳೆಯುತ್ತಿರ್ತಕ್ಕಂಥ ರಾಷ್ಟ್ರ ಅತಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಹೆಚ್ಚು ಬೆಳೆತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿರತಕ್ಕಂಥದ್ದು. ಯಾಕಂದರೆ ಈ ಒಂದು ನಗರೀಕರಣ ಪ್ರಕ್ರಿಯೆಯಲ್ಲಿ ಜನರಿಗೆ ಜನರು ಹೆಚ್ಚಿಗೆ ಇದ್ದಷ್ಟು ಪಾಡು ಅನ್ನೋ ದೃಷ್ಟಿ ಇಟ್ಕೊಂಡು ಅಧಿಕ ಜನರ ಪ್ರಮಾಣಕ್ಕೆ ಇದು ಕೂಡ ಒಂದು ಕಾರಣ. ಇನ್ನು ಅಷ್ಟು ಉಷ್ಣವಾಯುಮಾನಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು. ಯಾಕಂದರೆ ನಮ್ಮ ಭಾರತ ದೇಶ ಎರಡು ವಲಯಗಳಲ್ಲಿ ಉಷ್ಣವಲಯ ಮತ್ತು ಸಮಸ್ಯೆ ಉಷ್ಣವಲಯದಲ್ಲಿ ಇದೆ. ಬಹುಶಃ 8 ಡಿಗ್ರಿಯಿಂದ 23 ಡಿಗ್ರಿ ಇರ್ತಕ್ಕಂಥ ಏನು ದಕ್ಷಿಣ ಭಾರತ ಏನಿದೆಯಲ್ಲ ಅದು ಉಷ್ಣವಲಯದಲ್ಲಿರುತ್ತೆ. 23 ಡಿಗ್ರಿ ಮೇಲೆ ಇರ್ತಕ್ಕಂಥ ವಲಯ ಸಮಸ್ಯೆ ಉಷ್ಣವಲಯದಲ್ಲಿ. ಹಾಗಾಗಿ ಉಷ್ಣವಲಯದಲ್ಲಿ ಇರೋದ್ರಿಂದ ನಮ್ಮ ಉಷ್ಣವಲಯದಲ್ಲಿ ನಾವು ಅರ್ಧ ದೇಶ ಇರೋದ್ರಿಂದ ಉಷ್ಣವಲಯ ಆ ಅರ್ಧ ದೇಶದಲ್ಲಿ ಉಷ್ಣವಲಯ ಉಷ್ಣ ಏನದೇನಿದೆಯಲ್ಲ ಬೇಗ ಪ್ರಾಯಕ್ಕೆ ಬರ್ತಕ್ಕಂಥದ್ದು ಬೇಗ ಪ್ರಾಯಕ್ಕೆ ಬರ್ತಕ್ಕಂಥದ್ದು. ಹಿಂಗಾಗಿ ಈ ಉಷ್ಣವಾಯುಗುಣ ಬೇಗ ಪ್ರಾಯ ಆಗೋದು ಮದುವೆ ಬೇಗ ಮದುವೆ ಮಾಡೋಣ ನೆರೆ ಹೆಣ್ಣು ದೊಡ್ಡದಾಗಿಬಿಟ್ಟಿದೆ ಅದೇ ಪ್ರಾಯಕ್ಕೆ ಬಂದಿದೆ ಮದುವೆ ಮಾಡೋಣ ನಮ್ಮದು ತಲೆ ತಪ್ಪಬಿಡ ಮದುವೆ ಮಾಡಿ ಗಂಡ ಮನೆ ಕಳಿಸ್ಬಿಟ್ರೆ ಸಾಕಪ್ಪ ಅನ್ನೋ ಒಂದು ಯೋಜನೆ ದಿನಮಾನಗಳು ಸರಿ ಇಲ್ಲ ಮೆಚ್ಚಾರ ಆಗಿದಾರ ಸಾಕು ಮೆಚ್ಚಾರಾಗಿ 2 ವರ್ಷ ಆಯ್ತು ಮದುವೆ ಮಾಡೋಣ ಅಂದರೆ ಬೇಗ ಪ್ರಾಯಕ್ಕೆ ಬರ್ತಕ್ಕಂಥ ಈ ವಾಯುಗಳನ್ನು ಕೂಡ ಬೇಗ ಪ್ರಾಯಕ್ಕೆ ಬರ್ತಕ್ಕಂಥ ಒಂದು ಉಷ್ಣವಾಯು ಇರೋದ್ರಿಂದ
ಕೂಡ ಅನೇಕ ಜನರ ಪ್ರಮಾಣಕ್ಕೆ ಕಾರಣವಾಗಿರತಕ್ಕಂಥದ್ದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಧಿಕ ಜನನ ಪ್ರಮಾಣಕ್ಕೆ ಈ ಎಲ್ಲ ಅಂಶಗಳು ಕಾರಣವಾಗುತ್ತವೆ. ಇನ್ನೊಂದು ಕಡಿಮೆ ಮರಣ ಪ್ರಮಾಣ, ಬಹುಶಃ ವಿದ್ಯಾರ್ಥಿಗಳೇ ಕಡಿಮೆ ಮರಣ ಪ್ರಮಾಣ ಅಂದ್ರೆ 1901ರಲ್ಲಿ ಭಾರತದ ಮರಣ ಪ್ರಮಾಣ ಅತ್ಯಧಿಕವಾಗಿತ್ತು, ಅಂದ್ರೆ ಪ್ರತಿ ಸಾವಿರಕ್ಕೆ 42.6ರಷ್ಟಿತ್ತು. 2011ರೊಳಗೆ ಅದು ಅತಿ ಶೀಘ್ರವಾಗಿ ಕಡಿಮೆ ಆಗಿದೆ, ಇಳಿಮುಖವಾಗಿದೆ, ಬೇರೆ ಪ್ರತಿ ಸಾವಿರಕ್ಕೆ 6.4ರಷ್ಟು. ನೋಡಿ 1901ರಲ್ಲಿ ಮರಣ ಪ್ರಮಾಣ ಅತ್ಯಧಿಕವಾಗಿತ್ತು, ಪ್ರತಿ ಸಾವಿರಕ್ಕೆ 42.6ರಷ್ಟು ಸಾಯ್ತಾ ಇದ್ರು. ಆದ್ರೆ 2011ರೊಳಗೆ ಇದು ಶೀಘ್ರವಾಗಿ ಇಳಿಮುಖವಾಗಿದೆ, ಬೇರೆ 6.4ರಷ್ಟು. ಹಾಗಾಗಿ ಇವತ್ತು 2011ರೊಳಗೆ ಕಡಿಮೆ ಮರಣ ಪ್ರಮಾಣ ಗಮನಿಸಿಕೊಂಡಾಗ ಜನಸಂಖ್ಯಾ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾಗಿರತಕ್ಕಂಥ ಕಾರಣ ಕಡಿಮೆ ಮರಣ ಪ್ರಮಾಣಕ್ಕೆ ಕಾರಣಗಳಿವೆ. ಕಡಿಮೆ ಮರಣ ಪ್ರಮಾಣಕ್ಕೆ ಕಾರಣಗಳಂದ್ರೆ ಬಹುಶಃ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ. ಬಹುಶಃ ನಾವು 1901ರಿಂದ 1920ರಲ್ಲಿರತಕ್ಕಂಥ ಅವಧಿ ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಅವಧಿ. ಅಂದ್ರೆ ಸಾಂಕ್ರಾಮಿಕ ರೋಗಗಳು, ಮಲೇರಿಯಾ, ಸೀತಮಯವಾಗಿರ್ತಕ್ಕಂಥ ಜ್ವರ, ಇಂಥ ಕಾಲರ, ಇಂಥ ಅನೇಕ ರೋಗಗಳು ಇದ್ದವು. ಅಂದ್ರೆ ಕಡಿಮೆ ಮರಣ ಪ್ರಮಾಣಕ್ಕೆ ಈ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮಾಡಿದ್ರು, ಸಾಂಕ್ರಾಮಿಕ ರೋಗಗಳನ್ನ ನಿಯಂತ್ರಣ ಮಾಡಿದ್ರು. ಹಾಗಾಗಿ ಮರಣ ಪ್ರಮಾಣ ಕಡಿಮೆಯಾಯಿತು. ಮರಣ ಪ್ರಮಾಣ ಕಡಿಮೆ ಆದ ತಕ್ಷಣ ಈ ಬೆಳವಣಿಗೆಗೆ ಕಾರಣವಾಗಿರತಕ್ಕಂಥದ್ದು. ಇನ್ನು ಮಲೇರಿಯಾ ಮತ್ತು ಕ್ಷಯ ರೋಗಗಳ ನಿಯಂತ್ರಣ, ಅವೆಲ್ಲ ನಾವು ಮುಗಿದ ತಕ್ಷಣ ಪೋಲಿಯೋ ಹಾಕ್ಸೋದು. ಇವತ್ತು ಕೂಡ ನಮಗೆ ಅದೇ ಒಂದು ಪ್ರಾಬ್ಲಮ್ ಬಂದಿದೆ. ನಮಗೆ ಏನು ಕೊರೋನಾ COVID-19 ಏನು ಬಂದಿದೆ ಅದಕ್ಕೂ ಕೂಡ ಒಂದು ಇಂಜೆಕ್ಷನ್ ಕಂಡುಹಿಡಿತಾರೆ, ಲಸಿಕೆಯನ್ನ ಕಂಡುಹಿಡಿತಾರೆ. ಅದಕ್ಕೋಸ್ಕರ ಮಲೇರಿಯಾ ಮತ್ತು ಕ್ಷಯ ರೋಗಗಳ ನಿಯಂತ್ರಣ ಮಾಡಿದ್ರು. ಅಂದ್ರೆ ಈ ರೋಗಗಳಿಂದ ಎಷ್ಟೋ ಶಿಶು ಮರಣ ಆಗ್ತಿತ್ತು, ಮಕ್ಕಳು ಸಾಯ್ತಿದ್ರು, ಅದನ್ನ ಸಾಯೋದನ್ನು ಕಡಿಮೆ ಆಯಿತು. ಅದು ಕಡಿಮೆ ಮರಣ ಪ್ರಮಾಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮಲೇರಿಯಾ ಮತ್ತು ಕ್ಷಯ ರೋಗಗಳ ನಿಯಂತ್ರಣ. ಇನ್ನು ವೈದ್ಯಕೀಯ ಸೌಲಭ್ಯದ ವಿಸ್ತರಣೆ, ಬಹುಶಃ ಏನು ವೈದ್ಯಕೀಯ ಸೌಲಭ್ಯಗಳು ಬಹಳಷ್ಟು ವಿಸ್ತರಣೆ ಮಾಡ್ತಕ್ಕಂಥದ್ದು. ಇವತ್ತು ಅಂಗನವಾಡಿ ಕಾರ್ಯಕರ್ತರು, ಮಹಿಳೆಯರು ಎಷ್ಟು ಬೇಕಷ್ಟೇ ಆಸ್ಪತ್ರೆಯಲ್ಲಿ ಅವ್ರನ್ನ ಕೆಲಸಕ್ಕೆ ತಗೊಂಡು ಕಾಂಟ್ರಾಕ್ಟ್ ಬೇಸ್ಮೇಲೆ ಯಾಕೆ ಕಾರ್ಯಕರ್ತರು ಮಾಡಿದ್ರಂದ್ರೆ ಆಶಾ ಕಾರ್ಯಕರ್ತರು ಮಾಡಿದ್ರಂದ್ರೆ ಬಹುಶಃ ಈ ಟೈಮ್ನಲ್ಲಿ ಹಳ್ಳಿಗಳಲ್ಲಿ ಕೂಡಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ವ್ಯವಸಾಯಕ್ಕೆ ಹೋಗಿರ್ತಕ್ಕಂಥ ಗಂಡಂದ್ರೆ ಓಡೋಗಿ ಬಿಡ್ತಾರೆ, ಮನೆ ಹೆಣ್ಮಕ್ಳು ಇರ್ತಾರೆ. ಅವಾಗ ಅವರು ವೈದ್ಯಕೀಯ ಸೌಲಭ್ಯದ ಕುರಿತು ಒಂದು ಶಿಕ್ಷಣ ನೀಡ್ತಕ್ಕಂಥದ್ದು ಬಂತು. ಹಾಗಾಗಿ ಇವತ್ತು ಹೆಣ್ಮಕ್ಳು ಕೂಡ ಜನರಾದರು, ನಾನು ಸಾಕಪ್ಪ ಓದ್ತಾರೆ, ಎರಡು ಮಕ್ಕಳಿಗೆ ಆಪರೇಷನ್ ಮಾಡಿಸ್ಕೊಡೋಣ ಅನ್ನೋ ಒಂದು. ಅಂದರೆ ವೈದ್ಯಕೀಯ ಸೌಲಭ್ಯದ ವಿಸ್ತರಣೆ ಆಯಿತು, ಮರಣ ಪ್ರಮಾಣ ಕಡಿಮೆ ಆಯಿತು. ಅಂದರೆ ಪ್ರತಿ ಹಳ್ಳಿಗೂ ವೈದ್ಯಕೀಯ ಸೌಲಭ್ಯದ ವಿಸ್ತರಣೆ ಆದಂಗೆ ಈ ಕಡಿಮೆ ಮರಣ ಪ್ರಮಾಣಕ್ಕೆ ಇದು ಒಂದು ವೈದ್ಯಕೀಯ ಸೌಲಭ್ಯದ ವಿಸ್ತರಣೆ ಕಾರಣ ಆಗಿರತಕ್ಕಂಥದ್ದು. ಶಿಶು ಮರಣ ನಿಯಂತ್ರಣ, ಬಹುಶಃ ಹುಟ್ಟೋದು ಸಾಯೋದು ಕಾಮನ್ ಆಗಿಂತವಿಲ್ಲ, ಈಗ ಅಂತ ಒಂದು ಶಿಶು ಮರಣವನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥದ್ದು. ಜೊತೆಗೆ ಶೈಕ್ಷಣಿಕ ಸುಧಾರಣೆ, ಬಹುಶಃ ಶೈಕ್ಷಣಿಕವಾಗಿರ್ತಕ್ಕಂಥ ಸುಧಾರಣೆ, ಮಹಿಳೆಯರಿಗೆ ಕೂಡ ಶಿಕ್ಷಣ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಮಹಿಳೆಯರು ಎಷ್ಟು ಓದ್ತಾರೋ, ಎಷ್ಟು ಕಲಿತಾರೋ, ಅದೇ ರೀತಿ ಕೂಡ ನಮ್ಮ ಅದೇ ಕಡಿಮೆ ಮರಣ ಪ್ರಮಾಣಕ್ಕೆ ಕಾರಣ ಶೈಕ್ಷಣಿಕ ಸುಧಾರಣೆಯಿಂದ ತಿಳುವಳಿಕೆ ಬಂದಂಗ, ಶಿಕ್ಷಣ ಬಂದಂಗ, ಶೈಕ್ಷಣಿಕವಾಗಿರ್ತಕ್ಕಂಥ ಸುಧಾರಣೆ ಕೂಡ ಕಡಿಮೆ ಮರಣ ಪ್ರಮಾಣದ ಪ್ರಮಾಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಪೌಷ್ಟಿಕ ಆಹಾರದ ಪೂರೈಕೆ, ಬಹುಶಃ ಇವತ್ತು ಪೌಷ್ಟಿಕ ಆಹಾರವನ್ನು ಕೊಡಬೇಕಂತ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಬಹುಶಃ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ಜನರಿಗೆ ಬಹುಶಃ ಆಹಾರದಿಂದ ಕಿಟ್ಗಳನ್ನು ಕೊಡ್ತಾರೆ. ಗರ್ಭಿಣಿ ಹೆಣ್ಮಕ್ಳು ಗರ್ಭಿಣಿ ಆಗಿ ಡಿಲವರಿ ಆದ ಹೆರಿಗೆ ಆದಮೇಲೆ ಕೂಡ 9 ತಿಂಗಳವರೆಗೆ ಆ ಹೆಣ್ಣು ಆ ಏನು ಗರ್ಭಿಣಿ ಮಾಡಿರ್ತಕ್ಕಂಥ ಒಬ್ಬ ಹೆಣ್ಮಗಳಿಗೆ 9 ತಿಂಗಳವರೆಗೆ ಕೂಡ ಫುಡ್ ಕೊಡ್ತಕ್ಕಂಥದ್ದು. ಅಂದ್ರೆ ಪೌಷ್ಟಿಕ ಆಹಾರದ ಒಂದು ಪೂರೈಕೆ ಆಗೋದ್ರಿಂದ ಕೂಡ ಕಡಿಮೆ ಮರಣ ಪ್ರಮಾಣಕ್ಕೆ ಕಡಿಮೆಯಾಗಿರ್ತಕ್ಕಂಥ. ಹಾಗಾಗಿ ಇವತ್ತು ತೀವ್ರಗತಿಯ ಜನಸಂಖ್ಯೆ ಬೆಳವಣಿಗೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಎರಡು ಕಾರಣಗಳು, ಒಂದು ಅಧಿಕ ಜನನ ಪ್ರಮಾಣ, ಇನ್ನೊಂದು ಕಡಿಮೆ ಮರಣ ಪ್ರಮಾಣ. ಈ ಎರಡು ಕಾರಣದಿಂದ ಇವತ್ತು ಜನಸಂಖ್ಯೆ ಬೆಳವಣಿಗೆ ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು. ಇವತ್ತು ಇಳಿಮುಖ ಆಗ್ತಕ್ಕಂಥದ್ದು ನಾವು ನೋಡ್ಬಾರ್ದು. ಯಾಕಂದ್ರೆ ಇಳಿಮುಖ ಅನ್ನೋದಂತಂದ್ರೆ ಒಂದು ಕುಟುಂಬದಲ್ಲಿ 4-6 ಜನ ಅವಿಭಕ್ತ ಕುಟುಂಬ ಇರ್ತಕ್ಕಂಥದ್ದು ಇದ್ವು. ಈಗ ಅವಿಭಕ್ತ ಕುಟುಂಬ ಹೋಗಿ ಆರ್ಥಿಕೋಪ ಮತ್ತು ಕೀರ್ತಿಕೋಪ ಮಗ ಅನ್ನೋ ರೀತಿಯಲ್ಲಿ ಬಹುಶಃ ಮಕ್ಕಳ ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ಶಿಕ್ಷಣ
ತಿಳುವಳಿಕೆ ಬಂದಿರೋದ್ರಿಂದ ಆಶಾ ಕಾರ್ಯಕರ್ತರು ಸಾಕಷ್ಟು ವೈದ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನ ಮನೆ ಮನೆಗೆ ಹೋಗಿ ಮುಟ್ಟಿಸುವುದರಿಂದ ಎಲ್ಲ ಕಾರಣದಿಂದ ಇವತ್ತು ಜನಸಂಖ್ಯೆ ಬೆಳವಣಿಗೆ ಕಾರಣಗಳು ಜೊತೆಗೆ ಜನಸಂಖ್ಯೆ ನಿಯಂತ್ರಣ ಕೂಡ ಮಾಡ್ತಕ್ಕಂಥದ್ದನ್ನು ನೋಡ್ತದೆ. ಹಾಗಾಗಿ ಇಂದಿನ ತರಗತಿ 6ನೇ ಅಧ್ಯಾಯದಲ್ಲಿ ಭಾರತದ ಜನಸಂಖ್ಯೆಯಲ್ಲಿ ಸಬ್ ತೀರ್ವ ಗತಿಯ ಜನಸಂಖ್ಯೆ ಬೆಳವಣಿಗೆಗೆ ಕಾರಣಗಳು ಎಂಬುವ ಕುರಿತು ಇವತ್ತು ಈ ತಿಳ್ಕೊಂಡಿವೆ. ಮುಂದಿನ ತರಗತಿಯಲ್ಲಿ ಜನಸಂಖ್ಯೆ ಬೆಳವಣಿಗೆ ಸಮಸ್ಯೆಗಳು ಏನು, ಜನಸಂಖ್ಯೆ ಆಗಿದೆ ಅದಕ್ಕೆ ಸಮಸ್ಯೆಗಳೇನು ಎಂಬ ಕುರಿತು ವಿವರಣೆ ತಿಳಿಸ್ತೇನೆ.